ಅಂಕೋಲದ ಶಿರೂರ್ನಲ್ಲಿ ಗ್ಯಾಸ್ ಟ್ಯಾಂಕರ್ ಬಿದ್ದಂತಹ ಪ್ರಕರಣ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆದರೆ ಆ ಟ್ಯಾಂಕರಿಗೆ ಸ್ಫೋಟಗೊಂಡಿದೆ, ಒಂದಷ್ಟು ದೂರ ಹೋಗಿ ಆ ನಂತರದಲ್ಲಿ ಅದು ಸ್ಫೋಟಿಸಿದೆ. ಪಬ್ಲಿಕ್ ಟಿವಿಗೆ ಪ್ರತ್ಯಕ್ಷ ದರ್ಶಿ ಗಾಯಾಳು ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿರೂರು ಭೂಕುಸಿತದಲ್ಲಿ ಉಳವರೆಯಲ್ಲಿ 14 ಜನರಿಗೆ ಗಾಯವಾಗಿದೆ. 4 ಹೆಣ್ಮಕ್ಕಳು, 3 ಜನ ಮಹಿಳೆಯರು, 6 ಪುರುಷರಿಗೆ ಈ ಸಂದರ್ಭದಲ್ಲಿ ಗಾಯವಾಗಿದೆ. ಓರ್ವ ಗರ್ಭಿಣಿಗೂ ಕೂಡ ಗಾಯವಾಗಿದೆ. ಗಾಯಾಳುಗಳಿಗೆ ಕಮಟ್ಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಪಬ್ಲಿಕ್ ಟಿವಿ ಜೊತೆಗೆ ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ ಗಾಯಾಳುಗಳು. ಅಂಕೋಲದ ಶಿರೂರು ಗ್ಯಾಸ್ ಟ್ಯಾಂಕರ್ ಸ್ಫೋಟವಾದಂತಹ ಪ್ರಕರಣ, ಮಣ್ಣಿನಿಂದ ಕೊಚ್ಚಿಕೊಂಡು ಬಂದು ನೀರಿನಲ್ಲಿ ಸ್ಫೋಟವಾಗಿದೆ. ಈ ಸಂದರ್ಭದಲ್ಲಿ ಹಲವರಿಗೆ ಗಾಯವಾಗಿದೆ. ಈ ಕುರಿತಾಗಿ ಪಬ್ಲಿಕ್ ಟಿವಿಯ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಮತ್ತು ಇದರಿಂದ ನೋವನ್ನ ಉಂಡಂತಹ ಗಾಯಾಳುಗಳು ಏನಾಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಗ್ರಾಮದಲ್ಲಿ ಕುಸಿದಂತಹ ಗುಡ್ಡ ಗಂಗಾವಳಿ ನದಿಗೆ ನೀರಿಗೆ ಬಿದ್ದಾಗ ಅಲ್ಲಿ ಪಕ್ಕದಲ್ಲೇ ಇದ್ದಂಥ ಉಳವರೆ ಗ್ರಾಮಕ್ಕೆ ಆ ನೀರಿನ ಪ್ರಮಾಣ ಸುನಾಮಿಯಂತೆ ಆ ಭಾಗದಲ್ಲಿ ಅಪ್ಪಳಿಸಿ 14 ಜನರು ಇವತ್ತು ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಅವ್ರನ್ನೆಲ್ಲರನ್ನು ಕೂಡ ಕುಮಟಾದ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ನಿಲ್ಲಾಗ್ತಾ ಇರುವಂಥದ್ದು. ನಾವಿವತ್ತು ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಬಹುತೇಕ 14 ಜನರು ಕೂಡ, ಹೆಣ್ಣು ಮಕ್ಕಳಲ್ಲಿ 5 ಜನ ಇದ್ದಾರೆ, ಮಹಿಳೆಯರು 3 ಜನ ಇದ್ದಾರೆ, ಪುರುಷರು 6 ಜನ ಇದ್ದಾರೆ, ಇನ್ನು ಗರ್ಭಿಣಿ ಮಹಿಳೆ ಸಹ ಓರ್ವ ಮಹಿಳೆ ಇರುವಂಥದ್ದು. ಇವೆಲ್ಲರನ್ನು ಕೂಡ ಇವತ್ತು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲೆ ಮಾಡಿ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಘಟನೆಗೆ ಸಾಕ್ಷಿಯಾಗಿರುವಂಥದ್ದು. ನಾನು ಮೊದಲನೇದಾಗಿ ಬಹಳ ಗಂಭೀರವಾಗಿ ಕೊಂಡಂಥವರು, ಅದರಲ್ಲೂ ಜೊತೆಗೆ ಅವರು ಸಾಕ್ಷಾತ್ ಅಲ್ಲಿಯ ದೃಶ್ಯವನ್ನು ನೋಡಿದಂಥದ್ದು ಮತ್ತು ಇಡೀ ಅವರ ಮನೆಯೇ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು ಅವ್ರನ್ನ ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಘಟನೆ ಹೇಗಾಯಿತು, ನೀವು ಹೇಗೆ ರಕ್ಷಣೆ ಆಗಿದ್ರಿ? ನಾವು ಗುಡ್ಡೆ ಕುಸಿದಾಗ ನೋಡ್ತಾ ಇದ್ರಲ್ಲಿ, ಆವಾಗ ಅದು ಬರುವತ್ತಿಗೆ ಓಡಿ ಬಂದರು. ಆ ರಭಸಕ್ಕೆ ಬಿದ್ದು ಕಡೆಗೆ ಎಚ್ಚರ ಇಲ್ಲ, ನನಗೆ ಎಚ್ಚರ ತಪ್ಪೋಗಿ ನೀರು ಹೊಡಿತು. ಹಾಂ, ಏನಂತೆ ಗೊತ್ತಾಗಲ್ಲ ನನಗೆ, ಹೊಡೆದೊಂದು ಗೊತ್ತಿದ್ದು ಎಂತ ಆಯ್ತಂತ ಗೊತ್ತಾಗಲ್ಲ, ಎಚ್ಚರ ತಪ್ಪೋಯ್ತು. ಹ್ಞೂ, ಅಷ್ಟೇ ಆಮೇಲೆ ಆಮೇಲೆ ಗೊತ್ತಿಲ್ಲ ಏನು. ಯಾರು ಕರ್ಕೊ ಬಂದ್ರೆ ಇಲ್ಲಿಗೆ ನಿಮಗೆ? ಯಾರು ಕರ್ಕೊ ಬಂದ್ರಂತೆ ಗೊತ್ತಿಲ್ಲ. ಎಷ್ಟು ಜನ ಆಸ್ಪತ್ರೆ? ನಿಮ್ಮ ಮನೆಯವರು ಎಷ್ಟು ಜನ ಇದ್ದಾರೆ? ನಮ್ಮ ಮನೆಯವರು 3 ಜನ ಇದ್ದಾರೆ, ನಾನು, ನಮ್ಮನೆ ಯಜಮಾನರು, ನನ್ನ ಮಗಳು, 3 ಜನ ಇದ್ದಾರೆ. ಇನ್ನು ಅವರ ಮಗಳನ್ನು ಕೂಡ ಮಾತಾಡಿಸ್ತೀನಿ. ಏನಾಗಿತ್ತು, ಯಾವ ಥರ ಘಟನೆ ಆಯ್ತು? ಅದು ಗುಡ್ಡ ಕುಸಿದೆ, ನಾನು ಒಳಗಡೆ ಇದ್ದೆ, ಇವ್ರು ಕರೆದ್ರು ನನ್ನ, ನಾವು ತಪ್ಪಿಸ್ಕೊಳಕ್ಕೆ ಓಡ್ತಾ ಇದ್ವಿ, ಆದರೂ ತಪ್ಪಿಸ್ಕೊಳಕ್ಕಾಗಿಲ್ಲ, ಬಂದು ಹೊಡೆಯಿತು, ನೋಡಿಕೊಂಡು ಕೊಚ್ಕೊಂಡು ಹೋದ್ವಿ. ಅಷ್ಟು ಜನ ಒಬ್ಬೊಬ್ರು ಒಂದೊಂದು ಕಡೆ. ನದಿ ತೀರಕ್ಕೆ, ನದಿ ಭಾಗ ಕಚ್ಕೊಂಡು ಹೋದ್ರ ಅಥವಾ ಭಾಗಕ್ಕೆ ಹೋಗಿಲ್ಲ, ಮೇಲ್ಗಡೆ ಬೆಟ್ಟದ ಸೈಡ್ ಕೊಚ್ಕೊಂಡು ಹೋದ್ವಿ. ಅಲೆಗಳು ಯಾವ ಥರ ಇದ್ವು? ನಂಗೆ ಅಷ್ಟು ನೋಡೋಕ್ಕಾಗಿಲ್ಲ, ಬಂದು ಹೊಡೆದೊಂದು ಗೊತ್ತಾಯಿತು. ನೀರು ಹೊಡೆಯಿತು ಅಥವಾ ಕಲ್ಲು ಅಥವಾ ಯಾವ ಥರ? ನೀರು ಹೊಡೆಯಿತು ಹಿಂದ್ಗಡೆಯಿಂದ, ಮುಂದ್ಗಡೆ ಕಲ್ಲಿತ್ತು, ಕಲ್ಲು ಹೊಡೆಯಿತು, ನೀರು ಹೊಡೆಯಿತು, ಎಲ್ಲ ಹೊಡೆಯಿತು. ಇನ್ನು ನೀವು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ, ಅವರು ಕೂಡ ರಕ್ಷಣೆ ಒಳಗಿರೋಂಥದ್ದು. ಯಾಕೆಂತಂದರೆ ಅಲ್ಲಿ ಸುಮಾರು ಒಂದು 14 ಮನೆಗಳು ಲೈನಾಗಿ ಗಂಗಾವಳಿ ತೀರದಲ್ಲಿರೋ ಎಲ್ಲ ಮೀನುಗಾರಿಕೆಯನ್ನು ಮಾಡ್ಕೊಂಡಿದ್ದಂಥವ್ರು, ಮಕ್ಕಳಿಗೂ ಕೂಡ ಇಲ್ಲಿ ಗಾಯ ಆಗಿರೋಂಥದ್ದು. ಅವ್ರನ್ನೂ ಕೂಡ ಮಾತಾಡ್ಸೋಣ. ಹೇಗೆ ಗಾಯ ಆಯ್ತು ನಿನಗೆ, ಏನಾಯಿತು? ಕಲ್ಲು ಬಂತು. ಹಾಂ, ನೀ ಎಲ್ಲಿದ್ದೆ ಬೇಟ? ಮನೆಯಲ್ಲಿ. ಹಾಂ, ಮನೆ ಒಳಗಡೆ ಇದೆಯಾ? ಎಷ್ಟೊತ್ತಿಗೆ ಆಯ್ತು ಅದು? 9 ಗಂಟೆ. ನೀವು ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಗಾಯಗಳಾಗಿರುವಂಥದ್ದು, ಆ ರೀತಿಯ ಭೀಕರ ಒಂದು ಪರಿಣಾಮ ಆ ಭಾಗದಲ್ಲಾಗಿರುವಂಥದ್ದು. ಕೆಲವೊಂದು ಗುಡ್ಡ ಕುಸಿತ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ತಂದುಕೊಂಡಿರುವಂಥದ್ದು. ಇನ್ನು ಯಜಮಾನರು ಇದ್ದಾರೆ, ಅವರು ಕೂಡ ಸಾಕಷ್ಟು ಗಾಯ ಆಗಿರುವಂಥವ್ರು ನೋಡ್ಬೋದು. ಬಹುತೇಕರಿಗೆ ಕಲ್ಲು ಬಂಡೆಗಳು ಹೊಡೆದಿರೋದು, ಯಾಕೆಂದರೆ ಆ ಶಿರೂರಿನ ಭಾಗದಿಂದ ಒಂದೆಡೆ ನೀರಿಗೆ ಬಿದ್ದಾಗ ಆ ಪಕ್ಕದಲ್ಲಿ ಗಂಗಾವಳಿ ನದಿಯ ಏನು ಆ ತಡೆಗೋಡೆಯನ್ನು ಹಾಕಲಾಗಿತ್ತು, ಆ ತಡೆಗೋಡೆ ಕುಸಿದು ಕಲ್ಲುಗಳು ಏನು ಆ ಭಾಗದಲ್ಲಿದ್ದು ಅವೆಲ್ಲವೂ ಕೂಡ ಹಾರಿ ನೀರಿನೊಂದಿಗೆ ಮನೆಗಳಿಗೆ ಹೋಗಿರೋದು. 4 ಮನೆಗಳು ಸಂಪೂರ್ಣವಾಗಿ ನೆಲಸಮಾಗಿದೆ. ಒಂದು ಮಹಿಳೆ ಕೂಡ ಇವತ್ತಿಗೂ ಕೂಡ ಸಿಕ್ಕಿಲ್ಲ, ಅವರು ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗಿದ್ದಾರೆ. ಅಂಥದ್ರಲ್ಲಿ ಈಗ ಇವರನ್ನು, ಯಾಕೆಂದರೆ ಇವರು ಅಲ್ಲಿ ಘಟನೆಗೆ ಸಾಕ್ಷಿಯಾದವರು. ಸರ್, ನೀವು ನೋಡಿದ ದೃಶ್ಯವನ್ನು ಹೇಳಿ. ನಾನು ನೋಡಿದ ಪ್ರಕಾರದಲ್ಲಿ ದರೆ ಬಂತು, ದರೆ ಬಂದೇ ಆ ಕಂಬ ಬಿತ್ತು, ಕಂಬ ಬಂದೇ ಸಿಲಿಂಡ್ರ್ ಗಾಡಿ ಬಂದು ಬಿದ್ದು ಹೊಡೆತಕ್ಕೆ ಅದು ಬ್ಲಾಸ್ಟ್ ಆಯ್ತಾ ಏನಾಯ್ತೇನೋ. ನೀರು ಹಾರ ಬರ್ಬೇಕಾದ್ರೆ ಓಡ್ದ, ನಾವು ಓಡೋಗ್ರೆ ಮನೆ ನನಗೆ ಗುದ್ದಿ ಕೆಳಗೆ ಅಡ್ಡ ಬಿದ್ದುಬಿಟ್ಟೆ. ಬಿದ್ದಲ್ಲಿ ನೀರು ಸೈಡ್ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ನಾನು ಎದ್ದೆ, ಎದ್ದು ಹಿಂಗೆ ಬರಗಾಡ್ತಾ ಬಂದು ನನ್ನ ತಾಯಿಯೊಂದು ಕಾಪಾಡ್ಕೊಂಡು ಮೇನ್ ಬಂದೆ. ಕಡೆಗೆ ಏನಾಯ್ತು ಅಂದು ಗೊತ್ತಾಗಲ್ಲ.
ಅಲ್ಲಿ ಮನೆಗಳಿದ್ವು, ಎಷ್ಟು ಮನೆಗಳು ಅಲ್ಲಿ, ಯಾವ ಥರ ಹೇಗೆ ಅಲ್ಲಿ ಘಟನೆ ಏನೇನಾಯಿತು ಅಲ್ಲಿ? ಅಲ್ಲಿ ಆ ಥರ ಇದೆ, ನಮ್ಮನೆ ನಾ ಇದ್ದಲ್ಲಿ ಅಟ್ಟದ್ದ ಓಡಿ ಬತ್ತಿದ್ದಾಗೆ ಮತ್ತೊಂದು ಮನೆಗೆ ಹೋಗುದಿತ್ತು. ನಮ್ಮನೆ ಹಿಂಗೆ ದಾರಿ ಇಲ್ಲಿ ಹೋಗ್ಬೇಕಾರೆ ನಾವು ಮೂರು ಜನ ಇದ್ದಿತ್ತ, ಮೂರು ನಾಲ್ಕು ಜನ. ನಿಮ್ಮ ಮನೇಲಿ ಇದ್ದವ್ರು ರಕ್ಷಣೆ ಮಾಡ್ಕೊಬಂದ? ಹ್ಞೂ, ನಾವು ನಾಲ್ಕು ಜನ ರಕ್ಷಣೆ ಮಾಡ್ಕೊಬಂದು. ಕಡೆಗೆ ನಂಗೆ ಏನಾಯ್ತಂತ ಗೊತ್ತಾನಲ್ಲ. ಈಗ ಹೇಗೆ ಗುಣಮುಖರಾಗ್ತಾ ಇದ್ದೀನಿ? ಹೀಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಕಡಿಮೆ ಆಗ್ತಿತ್ತು. ಇದು ಮೂರು ದಿನದಿಂದ ಇವರು ಆಸ್ಪತ್ರೆಯಲ್ಲಿ ಇರುವಂಥದ್ದು. ಯಾವ ಪ್ರಮಾಣದಲ್ಲಿ ಅಲ್ಲಿ ದೃಶ್ಯಗಳನ್ನು ನೀವು ಅವರ ಬಾಯಲ್ಲಿ ಕೇಳಿದಾಗ ಅನಿಸುತ್ತೆ ಅಷ್ಟು ದೊಡ್ಡ ಅಲ್ಲಿ ಸ್ಥಳದಲ್ಲೂ ಕೂಡ ಆ ರೀತಿಯ ಪ್ರಮಾಣ ನೋಡಿದ್ರೆ ಎಲ್ಲೋ ಒಂದು ಕಡೆ ಸುನಾಮಿನೇ ಬಂದು ಆ ಭಾಗದಲ್ಲಿ ಅಪ್ಪಳಿಸಿದೆ ಅನ್ನೋ ರೀತಿಯಲ್ಲಿ ಆ ಭಾಗದಲ್ಲಿ ಆಗಿರುವಂಥದ್ದು ಅವರು ಹೇಳುವಂಥ ಮಾತುಗಳಲ್ಲಿ ವ್ಯಕ್ತವಾಗ್ತದೆ. ಅಷ್ಟು ದೊಡ್ಡ ಭಯಾನಕವಾದ ಒಂದು ಘಟನೆ ಆ ಭಾಗದಲ್ಲಿ ನಡೆದಿರುವಂಥದ್ದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮ್ಯಾನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕುಮಟಾ.